Welcome to this session. In the last session, we have discussed about the different materials used for the interior wiring, exclusively for lighting circuit. So, switches, sockets, plugs, 3-pin, 3-pin plugs, 3-pin, 2-pin, 5-pin sockets, bracket fitting or bulkhead fitting, junction boxes, PVC bands, etc. These are all the materials used for the lighting as well as heating circuit. So we have discussed the specification of all those materials in the last session. So now today, in this session, we have a problem and the sketch is given here. It has a hall of 4 by 4 meter and kitchen of size 2 meter by 4 meter, store 2 meter by 2 meter, and bathroom of 2 meter by 2 meter. And the letter D in the sketch represents it is a door. So now in the problem, they have given heating load of 1.5 kilowatt in the kitchen, 1.5 kilowatt in the kitchen, and 1 kilowatt in bathroom. Now, the question is, we have to calculate load details and we have to draw wiring plan. Then we have to estimate for lighting circuit and heating circuit. Now, for calculation of load details or load requirement, the area of each room is required. So for usually for general calculation, the 10 watts of power is used for 1 square meter. So this is the load calculation table. So according to this, we have calculated, we have marked number of points: lighting point, fan point, switchboard points, everything on the sketch. So in the sketch, you can see we need a lighting point at the entrance. So door pakkadalli ondu entrance alli idu bulkhead fitting irutte, godege fix aagtakkantadhu idu bulkhead fitting anna illi into mark en torustade lighting the point symbol idu. So idu gode inda horagade ide idu hage illondo meter board nodi idu meter board fixed on the wall. ಆಮೇಲೆ ಒಳಗಡೆ ಸೈಡ್ ಮನೆಯಿಂದ ಒಳಗಡೆ ಇದು ಇವೆರಡು ಲೈಟ್ ಪಾಯಿಂಟ್ ಬಲ್ಕೆಟ್ ಫಿಟ್ಟಿಂಗ್ ಮತ್ತು ಮೀಟ್ರ್ ಬೋರ್ಡು ಎರಡು ಹೊರಗಡೆ ಫಿಕ್ಸ್ ಆಗಿದೆ ಇಲ್ಲಿ. ಆ್ಯಂಡ್ ದೆನ್ ಒಳಗಡೆ ಮನೆಯಿಂದ ಒಳಗಡೆ ಈ ಹಾಲ್ನಲ್ಲಿ ನೀವು ಡೋರ್ ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಸ್ವಿಚ್ ಬೋರ್ಡ್ ಸಿಗಬೇಕು ಲೈಟ್ ಆನ್ ಮಾಡ್ಕೊಳ್ಳಿಕ್ಕೆ.
ಹಾಗಾಗಿ ಅದು ಕೂಡ ಪ್ರಾಕ್ಟೀಸಲ್ಲಿ ನಿಮಗೆ ಬರುತ್ತಾ. ಸೊ ಡೋರ್ ಪಕ್ಕದಲ್ಲೇ ಯೂಸ್ವಲಿ ಸ್ವಿಚ್ ಬೋರ್ಡ್ ಇರಬೇಕಾಗತ್ತಾ. ಎಸ್ ಬಿ ಒನ್ ಎಲ್, ಐ ಹ್ಯಾವ್ ಮಾರ್ಕ್ ದಿಸ್ ಆ್ಯಸ್ ಎಸ್ ಬಿ ಒನ್ ಎಲ್. ದಟ್ ಮೀನ್ಸ್ ಇಲ್ಲಿ ಸಬ್ ಸರ್ಕ್ಯೂಟ್ ನಾವು ಸಬ್ ಸರ್ಕ್ಯೂಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಇಲ್ಲಿ ಸ್ವಿಚ್ ಬೋರ್ಡ್ ನಿಮಗೆ ಎಸ್ ಬಿ ಒನ್ ಎಲ್ ಅಂತ ಹೇಳಿದರೆ ಸ್ವಿಚ್ ಬೋರ್ಡ್ ಲೈಟಿಂಗ್ದದು, ಅಂದರೆ ಲೈಟಿಂಗಲ್ಲಿ ಸ್ವಿಚ್ ಬೋರ್ಡ್ ಮೊದಲನೇದು ಅಂತ ಹೇಳಿಬಿಟ್ಟು ಅದರ ಅರ್ಥ. ಸೊ ಎಸ್ ಬಿ ಒನ್ ಅಂತ ಹೇಳಿದರೆ ಲೈಟಿಂಗ್ ಸರ್ಕ್ಯೂಟಲ್ಲಿ ಮೊದಲನೇ ಸ್ವಿಚ್ ಬೋರ್ಡ್ ಅಂತ ಹೇಳಿಬಿಟ್ಟು. ಹಾಗೆ ಹಾಲ್ನಲ್ಲಿ ಇನ್ನೊಂದು ಸ್ವಿಚ್ ಬೋರ್ಡ್ ಇದೆ ಇಲ್ಲಿ, ಅದು ಲೈಟಿಂಗ್ ಸರ್ಕ್ಯೂಟ್ಗೆ ಸಂಬಂಧಪಟ್ಟಿದ್ದು ಎರಡನೇ ಸ್ವಿಚ್ ಬೋರ್ಡ್ ಅಂತ ಹೇಳಿಬಿಟ್ಟು ಅದರ ಅರ್ಥ. ಇಲ್ಲಿ ನಾನು ಇಲ್ಲಿ ಮೆನ್ಷನ್ ಮಾಡ್ತಕ್ಕಂಥದ್ದು ಎಸ್ ಬಿ ಒನ್ ಆ್ಯಂಡ್ ದಿಸ್ ಇಸ್ ದಿ ಸೆಕೆಂಡ್ ಸ್ವಿಚ್ ಬೋರ್ಡ್ ಇನ್ ದಿ ಲೈಟಿಂಗ್ ಸರ್ಕ್ಯೂಟ್. ಆ್ಯಂಡ್ ಇನ್ ದಿ ಕಿಚನ್ ವಿ ಹಾವ್ ಥರ್ಡ್ ಸ್ವಿಚ್ ಬೋರ್ಡ್ ಇನ್ ದಿ ಲೈಟಿಂಗ್ ಸರ್ಕ್ಯೂಟ್. ಆ್ಯಂಡ್ ದೆನ್ ವಿ ಹಾವ್ ಒನ್ ಮೋರ್ ಸ್ವಿಚ್ ಬೋರ್ಡ್. ಸೊ ಅಟ್ ದಿ ಎಂಟ್ರೆನ್ಸ್ ಆಫ್ ದಿ ಸ್ಟೋರ್ ವಿ ಹಾವ್ ಎ ಸ್ವಿಚ್ ಬೋರ್ಡ್ ಎಸ್ ಬಿ ಫೋರ್. ದಿಸ್ ಇಸ್ ದಿ ಫೋರ್ತ್ ಸ್ವಿಚ್ ಬೋರ್ಡ್, ಫೋರ್ತ್ ಸ್ವಿಚ್ ಬೋರ್ಡ್. ಆ್ಯಂಡ್ ದೆನ್ ಇದರಲ್ಲಿ ಇನ್ನೊಂದು ಎರಡು ಸ್ವಿಚ್ ಬೋರ್ಡ್ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಬಾತ್ರೂಮಲ್ಲಿ ಎಸ್ ಬಿ ಒನ್ ಹೆಚ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ಇದು ಹೀಟಿಂಗ್ ಸರ್ಕ್ಯೂಟಲ್ಲಿ ಇರ್ತಕ್ಕಂಥ ಮೊದಲನೇ ಸ್ವಿಚ್ ಬೋರ್ಡ್ ಅಂತ ಹೇಳಿಬಿಟ್ಟು ಅದರ ಅರ್ಥ. ಹೀಟಿಂಗ್ ಸರ್ಕ್ಯೂಟ್, ಹೆಚ್ ರೆಪ್ರೆಸೆಂಟ್ಸ್ ಹೀಟಿಂಗ್ ಸರ್ಕ್ಯೂಟ್. ಸೊ ಇನ್ ದಿ ಹೀಟಿಂಗ್ ಸರ್ಕ್ಯೂಟ್ ದಿಸ್ ಒನ್ ಇಸ್ ದಿ ಫಸ್ಟ್ ಸ್ವಿಚ್ ಬೋರ್ಡ್ ಆ್ಯಂಡ್ ದಿಸ್ ಒನ್ ಇಸ್ ದಿ ಸೆಕೆಂಡ್ ಸ್ವಿಚ್ ಬೋರ್ಡ್. ಇನ್ ದಿ ಕಿಚನ್ ವಿ ಹಾವ್ ಎಸ್ ಬಿ ಟು ಹೆಚ್. ಸೊ ಹೆಚ್ ರೆಪ್ರೆಸೆಂಟ್ಸ್ ಹೀಟಿಂಗ್ ಸರ್ಕ್ಯೂಟ್. ಸೊ ಎಸ್ ಬಿ ಟು ಈಸ್ ದಿ ಸೆಕೆಂಡ್ ಸ್ವಿಚ್ ಬೋರ್ಡ್ ಇನ್ ದಿ ಹೀಟಿಂಗ್ ಸರ್ಕ್ಯೂಟ್. ಸೊ ವಿ ಹ್ಯಾವ್ ಟೂ ಪಾಯಿಂಟ್ಸ್ ಹೀಟಿಂಗ್ ಲೋಡ್, ಒನ್ ಇನ್ ದಿ ಕಿಚನ್ ಆ್ಯಂಡ್ ದಿ ಅದರ್ ಇನ್ ದಿ ಬಾತ್ರೂಮ್. ಸೊ ಟೂ ಸ್ವಿಚ್ ಬೋರ್ಡ್ಸ್ ಇನ್ ದಿ ಹೀಟಿಂಗ್ ಪಾಯಿಂಟ್ ಆ್ಯಂಡ್ ವಿ ಹ್ಯಾವ್ ಫೋರ್ ಸ್ವಿಚ್ ಬೋರ್ಡ್ಸ್ ಇನ್ ದಿ ಲೈಟಿಂಗ್ ಸರ್ಕ್ಯೂಟ್. ಸೊ ದೀಸ್ ಲೈಟ್ ಪಾಯಿಂಟ್ಸ್, ಫ್ಯಾನ್ ಪಾಯಿಂಟ್, ದೇ ಆರ್ ಆಲ್ ಕನೆಕ್ಟೆಡ್ ಇನ್ ದಿ ಲೈಟಿಂಗ್ ಸರ್ಕ್ಯೂಟ್. ನಾವು ಲೆಟ್ ಅಸ್ ಡಿಸ್ಕಸ್ ಓನ್ಲಿ ಲೈಟಿಂಗ್ ಸರ್ಕ್ಯೂಟ್ ಇನ್ ದಿಸ್ ಕ್ಲಾಸ್. ಸೊ ಇನ್ ದಿ ಟೇಬಲ್, ಸೊ ಫಸ್ಟ್ ಕಾಲಮ್ ರೆಪ್ರೆಸೆಂಟ್ಸ್ ದಿ ಸೀರಿಯಲ್ ನಂಬರ್ ಆ್ಯಂಡ್ ದಿ ಸೆಕೆಂಡ್ ಕಾಲಮ್ ರೆಪ್ರೆಸೆಂಟ್ಸ್ ಪ್ಲೇಸಸ್. ದಟ್ ಮೀನ್ಸ್ whether it is a hall, kitchen, bathroom, store, like that. It represents the places in a house. And the next column represents area in square meter. That means the area of the hall. The area of the hall is 4 by 4. ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇಟ್ ಈ ಶುಡ್ ಬಿ 4 by 4. ಇಟ್ ಶುಡ್ ಬಿ 4 by 4. ಯು ವಿಲ್ ಗೆಟ್ 16. 4 into 4, ಇಟ್ ಶುಡ್ ಬಿ 16. ನಾನು ಇಲ್ಲಿ ಸ್ವಲ್ಪ ತಪ್ಪಾಗಿದೆ, 4 into 3 ಆಗಿಬಿಟ್ಟಿದೆ, 4 into 4 ಆಗಬೇಕಿದು. ಸೊ 16 meters square ಆಗುತ್ತೆ ಹಾಲ್ ದಿ ಏರಿಯಾ, 16 meters square. ಸೊ ನಾವು ಅಲ್ಲಿ ಏನೇನು ಪಾಯಿಂಟ್ಸು ನಮಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ತೋರಿಸಿದ್ದೀನಿ ಟೇಬಲಲ್ಲಿ.
So we have two light points. So idu ceiling alli fix agirodrinda eradu pendant holder. Nodi AH represents angle holder. That means it should be fixed in the wall. Wall nalli fix agirthakantavu angle holder irutte. Ceiling age fix aadre pendant holder agirutte. So hagagi hall nalli ಎರಡು ಪಾಯಿಂಟ್ ನಾವು ಲೈಟಿಂಗ್ ಪಾಯಿಂಟ್ಸ್ನ ಫಿಕ್ಸ್ ಮಾಡ್ಕೊಂಡಿದ್ದೇವೆ. ಸೊ ಹಾಗಾಗಿ ಅದು ಇಟ್ ಕಮ್ಸ್ ಅಂಡರ್ ಪೆಂಡೆಂಟ್ ಹೋಲ್ಡರ್. ಸೊ ಟೂ ಪಾಯಿಂಟ್ಸ್. ಸೊ ಇನ್ ದಿ ಹಾಲ್ ವಿ ಹ್ಯಾವ್ ಟೂ ಪಾಯಿಂಟ್ ಟೂ ಲೈಟ್ ಪಾಯಿಂಟ್ಸ್ ಇನ್ ದಿ ಸೀಲಿಂಗ್. ನಾವು ವಿ ಹ್ಯಾವ್ ಫ್ಯಾನ್ ಪಾಯಿಂಟ್ ಇನ್ ದಿ ಹಾಲ್. ಸೊ ಅದು ಎಷ್ಟು ಎಷ್ಟು ಫ್ಯಾನ್ ಇದಾವೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಬರೀಬೇಕಾಗತ್ತೆ. ಒಂದು ಪಾಯಿಂಟ್ ಇದೆ ಲೈಟ್ದು, ಎರಡು ಪಾಯಿಂಟ್ ಇದೆ. ಆ್ಯಂಡ್ ದೆನ್ ಇದು ಬ್ರ್ಯಾಕೆಟ್ ಅಥವಾ ಬಲ್ಕ್ ಹೆಡ್ ಫಿಟ್ಟಿಂಗ್ ಅಂತ ಕರಿತೀವಿ ನಾವು, ಬ್ರ್ಯಾಕೆಟ್ ಫಿಟ್ಟಿಂಗ್ ಆರ್ ಬಲ್ಕ್ ಹೆಡ್ ಫಿಟ್ಟಿಂಗ್. ಸೊ ಅದು ಒಂದು ಪಾಯಿಂಟ್. ಇದು ಹಾಲ್ನಲ್ಲಿ ಇಲ್ಲ, ಆದರೆ ಎಂಟ್ರೆನ್ಸಲ್ಲಿದೆ. ಬಟ್ ಇಟ್ ಈಸ್ ಕನೆಕ್ಟೆಡ್ ಟು ದಿ ಎಸ್ ಬಿ ಒನ್ ಇನ್ ದಿ ಹಾಲ್. ಸೊ ದಟ್ ಈಸ್ ವೈ ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ಹಾಲ್. ಸೊ ಬ್ರ್ಯಾಕೆಟ್ ಫಿಟ್ಟಿಂಗ್ ಹಾಲ್ಗೆ ಕನೆಕ್ಟ್ ಆಗುತ್ತೆ, ಎಂಟ್ರೆನ್ಸಲ್ಲಿರ್ತಕ್ಕಂಥ ಲೈಟ್ ಅದು. ಸೊ ಬಟ್ ಹಾಲ್ನ ಸ್ವಿಚ್ ಬೋರ್ಡ್ಗೆ ಕನೆಕ್ಟ್ ಆಗುತ್ತೆ. ನೀವು ಹೊರಗಡೆ ಹೋಗ್ಬೇಕು ಅಂತ ಹೇಳಿದರೆ ಸೊ ಹೊರಗಡೆದೊಂದು ಲೈಟ್ ಆನ್ ಮಾಡ್ಕೊಂಡು ಆಚೆ ಹೋಗ್ಬೇಕಾಗತ್ತೆ. ಸೊ ನೆಕ್ಸ್ಟು ವಾಲ್ ಪ್ಲಗ್. ಇದು ಇದು 5 amps ವಾಲ್ ಪ್ಲಗ್ ಸಾಕೆಟ್ ಪಾಯಿಂಟ್ಸ್ ಇದು. ಸೊ 100 watts ಅಂತ ನಾನು ತೊಗೊಳಿದ್ದೀನಿ. ಬುಕ್ಸಲ್ಲಿ ಕೆಲವು ಕಡೆ ನಿಮಗೆ 80 watts ಇರುತ್ತೆ, 60 ಇರುತ್ತೆ. ಬಟ್ ಸಮ್ ಆಫ್ ದ ಲೋಡ್ಸ್ ಯೂಸ್ ಜನರಲಿ ಕನೆಕ್ಟಿಂಗ್ ಲೋಡ್ಸ್ ದ ಮೋರ್ ಲೋಡ್ ಮೋರ್ ಪವರ್ ರೇಟಿಂಗ್. ಸೊ ದಟ್ ಈಸ್ ವೈ ಯು ಹ್ಯಾವ್ ಟೇಕನ್ 100 watts ಫಾರ್ ದಿ ಸಾಕೆಟ್ ಪಾಯಿಂಟ್. ಸೊ ಟೂ ಪಾಯಿಂಟ್ಸ್ ತಗೊಂಡಿದ್ದೀನಿ ನಾನಿಲ್ಲಿ. ಅಂದರೆ ನಿಮಗೆ ಇಲ್ಲಿ ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು, ಎಸ್ ಬಿ ಒನ್ನಲ್ಲಿ ಒಂದು ಪಾಯಿಂಟು ಅಥವಾ ಎಸ್ ಬಿ ಟೂನಲ್ಲಿ ಒಂದು ಪಾಯಿಂಟ್. ಇಲ್ಲ ಅಂತ ಹೇಳಿದರೆ ಎಸ್ ಬಿ ಟೂನಲ್ಲೇ ಎರಡು ಪಾಯಿಂಟನ್ನು ನಾವು ಕನೆಕ್ಟ್ ಮಾಡ್ಬೋದು. ಸೊ ಎಸ್ ಬಿ ಒನ್ನಲ್ಲಿ ಪಾಯಿಂಟ್ ಬೇಕಿಲ್ಲ, ಇಲ್ಲಿ ಎಸ್ ಬಿ ಟೂನಲ್ಲೇ ಎರಡು ಪಾಯಿಂಟ್ ಬೇಕಂದರೆ ಇರ್ಬೋದು. ಇಲ್ಲ ಅಂದರೆ ಎಸ್ ಬಿ ಒನ್ನಲ್ಲಿ ಒಂದು ಪಾಯಿಂಟು, ಎಸ್ ಬಿ ಟೂನಲ್ಲಿ ಇನ್ನೊಂದು ಪಾಯಿಂಟನ್ನು ನಾವು ಕನೆಕ್ಟ್ ಮಾಡ್ಕೋಬೋದು ವಾಲ್ ಪ್ಲಗ್. ಇದು ಸಾಕೆಟ್ಸ್ ಇದೆ. ಸೊ ಟೋಟಲ್ಲಾಗಿ ನಮಗೆ ಹಾಲ್ನಲ್ಲಿ ಇದು 40 watt ಎರಡು ಪಾಯಿಂಟ್, 40 wattದ್ದು ಎರಡು ಪಾಯಿಂಟ್ ಇದೆ, ಅಲ್ಲಿಗೆ 80 watts ಆಯಿತು. ನೆಕ್ಸ್ಟ್ ಫ್ಯಾನು 80 wattದ್ದು ಒಂದು ಪಾಯಿಂಟು, ಅಲ್ಲಿಗೆ ಟೋಟಲ್ 160 watt ಆಯಿತು. ನೆಕ್ಸ್ಟು ಬ್ರ್ಯಾಕೆಟ್ ಫಿಟ್ಟಿಂಗ್ ಇದು 60 wattದ್ದು ಒಂದು ಪಾಯಿಂಟು, ಅಲ್ಲಿಗೆ 320. ನೆಕ್ಸ್ಟು ವಾಲ್ ಪ್ಲಗ್ 100 watts ಎರಡು, ಏಯ್ಟಿ ಇದು 80, 160 ಪ್ಲಸ್ 60 220 ಪ್ಲಸ್ ಇದು 200, 2 × 100 ಟೋಟಲ್ 420 watts ಆಗುತ್ತೆ. ಹಾಲ್ನಲ್ಲಿ 420 watts ಲೋಡ್ ಇದೆ. ನೆಕ್ಸ್ಟ್ ವಿ ವಿಲ್ ಕಮ್ ಟು ಕಿಚನ್. ಸೊ ಇನ್ ದಿ ಕಿಚನ್ ವಿ ಹ್ಯಾವ್ ದಿ ಏರಿಯಾ ಆಫ್ ದಿ ಕಿಚನ್ ಈಸ್ 2 × 4 2x4 meter. ಸೊ 8 meter square ಆಗುತ್ತೆ, 8 meter square. ಅಲ್ಲಿ ನಾವು ಈ ಡಯಾಗ್ರಾಮಲ್ಲಿ ನೋಡಿ, ಒಂದು ಸೀಲಿಂಗ್ ಪಾಯಿಂಟ್, ಒಂದು ಲೈಟ್ ಪಾಯಿಂಟು ಸೀಲಿಂಗಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೇವೆ. ಒಂದೇ ಒಂದು ಲೈಟ್ ಇದೆ ಇಲ್ಲಿ, ಯಾಕಂತೇಳಿದ್ರೆ ಇದು ಏರಿಯಾ 8 meter square ಆಗುತ್ತೆ. ಸೊ ಕಡಿಮೆ ಏರಿಯಾ ಇರೋದ್ರಿಂದ ನಾವು ಒಂದು ಲೈಟ್ ಪಾಯಿಂಟನ್ನು ಫಿಕ್ಸ್ ಮಾಡ್ಕೊಂಡಿದ್ದೇವೆ. ಸೊ ಅದು ಸೀಲಿಂಗಲ್ಲಿ ಇರೋದ್ರಿಂದ ವಿ ಹ್ಯಾವ್ ಟು ಯೂಸ್ ಪೆಂಡೆಂಟ್ ಹೋಲ್ಡರ್. ಸೊ ಪೆಂಡೆಂಟ್ ಹೋಲ್ಡರ್ ಎಲ್ಲಿದೆಯೋ ಅದರ ಕೆಳಗಡೆ ಒಂದು ಪಾಯಿಂಟನ್ನು ಬರೀಬೇಕಾಗತ್ತೆ. ನೆಕ್ಸ್ಟು ಒಂದು ಫ್ಯಾನ್ ಇದೆ, ಎಕ್ಸಾಸ್ಟ್ ಫ್ಯಾನ್ ಇದು. ಕಿಚನಲ್ಲಿ ಯೂಸಲಿ ಎಕ್ಸಾಸ್ಟ್ ಫ್ಯಾನನ್ನು ನಾವು ಉಪಯೋಗಿಸ್ತೇವೆ. ಹಾಗಾಗಿ ಅದು ಒಂದು ಫ್ಯಾನ್ ಒಂದು ಪಾಯಿಂಟು. ಆ್ಯಂಡ್ ದೆನ್ ಬ್ರ್ಯಾಕೆಟ್ ಫಿಟ್ಟಿಂಗ್ ಇಲ್ಲಿ ಬರಲ್ಲ. ವಾಲ್ ಪ್ಲಗ್ ಇದು 5 amps ಇದು, 15 amps ಅಲ್ಲ, ಅದು ಹೀಟಿಂಗ್ ಸರ್ಕ್ಯೂಟಲ್ಲಿ ಬರ್ತಕ್ಕಂಥದ್ದು. ನಾವು ವಿ ಹ್ಯಾವ್ 5 amps ವಾಲ್ ಪ್ಲಗ್ ಒಂದು ಪಾಯಿಂಟ್ ಅಂದರೆ ಈ ಸ್ವಿಚ್ ಬೋರ್ಡಲ್ಲಿ. ಇದು ಲೈಟಿಂಗ್ ಪಾಯಿಂಟ್ ಇದೆ, ಅದೇ ಸ್ವಿಚ್ ಬೋರ್ಡಲ್ಲಿ ಒಂದು ಪ್ಲಗ್ ಪಾಯಿಂಟ್ ಇರುತ್ತೆ. ಸೊ ಅದು ಒಂದು. ಸೊ ಅಲ್ಲಿಗೆ ಇದು 40 watt ಆ್ಯಂಡ್ ದಿಸ್ ಈಸ್ 80 watt ಫ್ಯಾನ್. 8 ಇದು 120 ಆಯಿತು, 120 ಇದೊಂದು 100.
ಅಲ್ಲಿಗೆ 220 watts ಆಗುತ್ತೆ. ಹಾಗೆ ಇಲ್ಲಿ 1500 watt ಅಂತ ಬರೆದಿದೆ, ಇಟ್ ಈಸ್ ಎ ಹೀಟಿಂಗ್ ಲೋಡ್. ಸೊ ಕಿಚನಲ್ಲಿ 1500 watts ಹೀಟಿಂಗ್ ಲೋಡ್ ಇದೆ ಅಂತ ಅವರು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಇಲ್ಲಿ ನಾವು ಬರ್ಕೋಬೇಕಾಗತ್ತೆ, ಹೀಟಿಂಗ್ ಲೋಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಅಂದರೆ ಕಿಚನ್ನಲ್ಲಿ ಟೋಟಲ್ ಲೋಡ್, ಲೈಟಿಂಗ್ ಲೋಡ್ 220 watts ಇದೆ, ಹೀಟಿಂಗ್ ಲೋಡ್ 1500 watts ಬರುತ್ತೆ. ಆ್ಯಂಡ್ ದೆನ್ ಇನ್ ದಿ ಸ್ಟೋರ್, ಸ್ಟೋರಲ್ಲಿ ಇಟ್ ಈಸ್ ಎ 2x2 meter, ಟೋಟಲ್ 4 meter square ಏರಿಯಾ. ಅದು ಏರಿಯಾ ರೂಮ್ ಭಾಳ ಚಿಕ್ಕದಿದೆ, ಹಾಗಾಗಿ ಒಂದು ಲೈಟ್ ಪಾಯಿಂಟ್ ಸಾಕು. ನೋಡಿ ಈ ಡಯಾಗ್ರಾಮಲ್ಲಿ ಇಲ್ಲಿ ಒಂದು ಲೈಟ್ ಪಾಯಿಂಟ್ ಇದೆ ಸ್ಟೋರಲ್ಲಿ. ಅದರ ಕಂಟ್ರೋಲ್ ESB4 ಅಲ್ಲಿದೆ, ESB4L ಇಲ್ಲಿ ಕಾಣಿಸ್ತಾ ಇಲ್ಲ ಸರಿಯಾಗಿ, ESB4L ಇದು. ಸೊ ಈ ಸ್ವಿಚ್ ಬೋರ್ಡು ಈ ಲೈಟನ್ನು ಕಂಟ್ರೋಲ್ ಮಾಡುತ್ತೆ. ಅಂದರೆ ಕಿಚನಿಂದ ನೀವು ಸ್ಟೋರ್ಗೆ ಹೋಗುವಾಗ ಇಲ್ಲೊಂದು ಲೈಟ್ ಕಂಟ್ರೋಲ್ ಇದೆ, ಇದು ಆನ್ ಮಾಡ್ಕೊಂಡು ನೀವು ಸ್ಟೋರ್ ಒಳಗೆ ಹೋದರೆ ಬೆಳಕಿರುತ್ತೆ. ಇಲ್ಲಿ ಏನೋ ಮುಗಿಸ್ಕೊಂಡು ಏನಾದರೂ ತೊಗೊಳಿದ್ರೆ ತೊಗೊಂಡು ಮತ್ತೆ ಆಚೆ ಬಂದುಬಿಟ್ಟು ಲೈಟನ್ನು ಆಫ್ ಮಾಡ್ಬೋದು. ಸೊ ಒಂದು ಲೈಟ್ ಪಾಯಿಂಟು, ಇಟ್ ಈಸ್ ಫಿಕ್ಸ್ಡ್ ಆನ್ ದ ವಾಲ್. ಸೊ ಇಟ್ ಕಮ್ಸ್ ಟು ಅಂಡರ್ ಆ್ಯಂಗಲ್ ಹೋಲ್ಡರ್. ಸೊ ಸ್ಟೋರಲ್ಲಿ ನೋಡಿ ಒಂದು ಆ್ಯಂಗಲ್ ಹೋಲ್ಡರ್ ಬೇಕು ನಮಗೆ, ಅಲ್ಲಿ ಲೈಟ್ ಪಾಯಿಂಟ್ ಇದೆ. ಹಾಗಾಗಿ ಆ್ಯಂಗಲ್ ಹೋಲ್ಡರ್ ಎಲ್ಲಿರುತ್ತೋ ಅಲ್ಲಿ ನೀವು ಒಂದು ಪಾಯಿಂಟನ್ನು ಬರ್ಕೋಬೇಕಾಗುತ್ತೆ. ಲೈಟಿಂಗ್ ಪಾಯಿಂಟ್ ಇದು ಒಂದಿದೆ, ಒಂದೇ ಒಂದು ಪಾಯಿಂಟು ಇಲ್ಲಿ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಹಾಗಾಗಿ ಅದು 40 watt. ಸೊ ನೆಕ್ಸ್ಟು ಬಾತ್ರೂಮಲ್ಲಿ ಅದು ಸಹ ಏರಿಯಾ 2x2 4 meter square, ಅಲ್ಲಿ ಒಂದು ಲೈಟ್ ಇದೆ, ವಾಲ್ನಲ್ಲಿ ಫಿಕ್ಸ್ ಆಗಿದೆ. ಹಾಗಾಗಿ ಆ್ಯಂಗಲ್ ಹೋಲ್ಡರ್ ಅಂತ ಏನು ಬರುತ್ತೋ ಅದ್ರ ಕೆಳಗಡೆ ಒಂದು ಬರ್ಕೋಬೇಕು. ಅದರ ವ್ಯಾಟೇಜ್ ಇಲ್ಲಿ 40 watt ಇದೆ. ಸೊ ಇನ್ನೊಂದು, ನೀವು ಬಾತ್ರೂಮಲ್ಲಿ 1000 watt ಅಂತ ಬರೆದಿದೆ, ಪ್ರಾಬ್ಲಮಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಕಿಚನ್ನಲ್ಲಿ 1500 watt, ಮತ್ತು ಬಾತ್ರೂಮಲ್ಲಿ 1000 watt ಅಂತ. ಸೊ ಹಾಗಾಗಿ ಬಾತ್ರೂಮಲ್ಲಿ ಹೀಟಿಂಗ್ ಲೋಡ್ 1000 watts ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕ್ಕೊಂಡಿದ್ದೇವೆ ನಾವು. ಸೊ ಲೈಟಿಂಗ್ದು 40 watt. ಸೊ ಟೋಟಲಾಗಿ ನೀವು ಇದನ್ನೆಲ್ಲ ಆ್ಯಡ್ ಮಾಡಿದರೆ ಇದು 420, 220, 640, 640, ಇದೊಂದು 80. ಸೊ ಟೋಟಲ್ ಲೈಟಿಂಗ್ ಸರ್ಕ್ಯೂಟಲ್ಲಿ ದ ಕನೆಕ್ಟೆಡ್ ಲೋಡ್ ಈಸ್ 720 watt. ದ ಕನೆಕ್ಟೆಡ್ ಲೋಡ್ ಇನ್ ದಿ ಲೈಟಿಂಗ್ ಸರ್ಕ್ಯೂಟ್ ಈಸ್ 720 watt. ಸೊ ಹೀಟಿಂಗ್ ಲೋಡ್ ಟೋಟಲ್ಲು 2500 watts ಆಗುತ್ತೆ. ಸೊ ಇದು ಹೀಗೆ ಲೋಡ್ ಕ್ಯಾಲ್ಕುಲೇಷನ್ನ, ಅಂದರೆ ಈ ಮನೆಗೆ ಲೈಟಿಂಗ್ ಲೋಡ್ ಎಷ್ಟಿದೆ ಮತ್ತು ಹೀಟಿಂಗ್ ಲೋಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಮಗೆ ಈ ಟೇಬಲ್ ನೋಡಿದರೆ ಗೊತ್ತಾಗುತ್ತೆ. ನೀವು ಸಾಕೆಟ್ ಪಾಯಿಂಟನ್ನು ಬೇಕಂದರೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅದಕ್ಕೆ ಚೇಂಜ್ ಮಾಡ್ಕೋಬೋದು. ನಿಮಗೆ 2 socket points ಸಾಕು ಹಾಲಲ್ಲಿ ಅಂತ ಹೇಳಿದ್ರೆ 2 ಇಟ್ಕೋಬೋದು, ಒಂದೇ ಸಾಕು ಅಂದರೆ 1 ಇಟ್ಕೋಬೋದು, ಅಥವಾ 2ಕ್ಕಿಂತ ಹೆಚ್ಚು ಬೇಕು ಅಂತ ಹೇಳಿದರೆ ಇನ್ನೂ ನೀವು ಇದನ್ನು ಜಾಸ್ತಿ ಮಾಡ್ಕೋಬೋದು. ಸೊ ಅವಾಗೇನಾಗುತ್ತೆ, ಪಾಯಿಂಟ್ಸ್ ಈ ಮನೆಯಲ್ಲಿ ಕನೆಕ್ಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಒಂದು ರೂಲ್ಸ್ ಇದೆ, ಇವಿಷ್ಟು ಇವು ಟೋಟಲ್ ಇಲ್ಲಿ ಇಲ್ಲಿ ಲೈನಲ್ಲಿ ಟೋಟಲ್ ಪಾಯಿಂಟ್ಸ್ ಇದೆ. ಅಲ್ಲಿಗೆ ಇಲ್ಲಿ 2 ಪಾಯಿಂಟ್ ಇದೆ ಆ್ಯಂಗಲ್ ಹೋಲ್ಡ್ರದ್ದು, ಪೆಂಡೆಂಟ್ ಹೋಲ್ಡ್ರದ್ದು 3 ಪಾಯಿಂಟ್ ಇದೆ, 5 ಆಯಿತು, ಫ್ಯಾನ್ 2 ಪಾಯಿಂಟು, 7 ಆಯಿತು, ಈ ಬ್ರ್ಯಾಕೆಟ್ ಫಿಟ್ಟಿಂಗ್ 1, 8, ಇನ್ನು ವಾಲ್ ಪ್ಲಗ್ 3 ಇದೆ. ಒಟ್ಟು 11 ಪಾಯಿಂಟ್ ಈ ಮನೆಯಲ್ಲಿದೆ. ಲೈಟಿಂಗ್ ಸರ್ಕ್ಯೂಟಲ್ಲಿ 11 ಪಾಯಿಂಟ್ಗಳಿದೆ. ಹಾಗೆ ಲೋಡು 720 watt ಇದೆ. ಸೊ ಒಂದು ಫಾರ್ಮುಲಾ ಇದೆ, ಒಂದು ಸಬ್ ಸರ್ಕ್ಯೂಟಲ್ಲಿ 800 watts ಲೋಡ್ನ ನಾವು ಕನೆಕ್ಟ್ ಮಾಡ್ಬೋದು, ಅಥವಾ 10 ಪಾಯಿಂಟ್ಸ್ನ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಲೋಡ್ ನೀವು ನೋಡಿದರೆ 720 ಇದೆ, ಇಟ್ ಈಸ್ ಲೆಸ್ ದ್ಯಾನ್ 800, ಸೊ ದಟ್ ವಿ ಕ್ಯಾನ್ ಹ್ಯಾವ್ ಓನ್ಲಿ 1 sub circuit. ಬಟ್ ವೆನ್ ಯು ಕನ್ಸಿಡರ್ ನಂಬರ್ ಆಫ್ ಪಾಯಿಂಟ್ಸ್, ದೇರ್ ಆರ್ 11 ಪಾಯಿಂಟ್ಸ್ ಇನ್ ದಿ ಲೈಟಿಂಗ್ ಸರ್ಕ್ಯೂಟ್, ಬಟ್ ವಿ ಕ್ಯಾನ್ ಕನೆಕ್ಟ್ ಓನ್ಲಿ 10 ಪಾಯಿಂಟ್ಸ್. ಬಟ್ 1 ಪಾಯಿಂಟ್ ವಿ ಕ್ಯಾನ್ ನೆಗ್ಲೆಕ್ಟ್ ದಟ್, 1 ಪಾಯಿಂಟ್ಗೆ ಇನ್ನೊಂದು ಸಬ್ ಸರ್ಕ್ಯೂಟ್ನ ಮಾಡತಕ್ಕಂಥದ್ದು ಅದು ಸರಿ ಅನಿಸಲ್ಲ, ಇಟ್ ಈಸ್ ಅ ವೇಸ್ಟ್ ಆಫ್ ಮನಿ. ಹಾಗಾಗಿ ನೀವು ಒಂದೇ ಸಬ್ ಸರ್ಕ್ಯೂಟಲ್ಲಿ ಅದು 1 ಪಾಯಿಂಟನ್ನು ಅಕಾಮಡೇಟ್ ಮಾಡ್ಬೋದು. ಸೊ ಇದನ್ನು ಮಾರ್ಕ್ ಮಾಡ್ತಕ್ಕಂಥದ್ದು, ಇದೆಲ್ಲ ಮಾರ್ಕ್ ಮಾಡ್ತಕ್ಕಂಥದ್ದು
usually fan point should be at the center of the hall or room. So idana neevu 4 by 4 meter ide idara center point elli barut nodbeku alli fan point anna draw madbekagutte. Amele ee wall matte fan point madde ee light point anna mark madbeku. Hage ee fan point matte ee kade wall madhyadalli light point anna mark madbekagutte. So avaga equal agi illumination ಲೆವೆಲ್ ಇರುತ್ತೆ. ಈ ಲೈಟ್ ಸುತ್ತಲೂ ಈಕ್ವಲ್ ಆಗಿ ಇಲ್ಯುಮಿನೇಷನ್ ಲೆವೆಲ್ ಇರುತ್ತೆ. ಇದು ಒಂದು ಈ ಲೈಟಿಂದ ಈಕ್ವಲ್ ಆಗಿ ಇಲ್ಯುಮಿನೇಷನ್ ಇರುತ್ತೆ. ಹಾಗೆ ಇವೆಲ್ಲ ಚಿಕ್ಕ ಚಿಕ್ಕ ರೂಮ್ ಇರೋದ್ರಿಂದ ವಾಲ್ಗೆ ಫಿಕ್ಸ್ ಮಾಡಿದ್ದೇವೆ. ಸೆಂಟ್ರಲ್ಲಿ ಫಿಕ್ಸ್ ಮಾಡಿದ್ರೆ ಎಕ್ಸ್ಟ್ರಾ ವೈರ್ನ ನಾವು ರನ್ ಮಾಡ್ಬೇಕಾಗತ್ತೆ, ಪೈಪ್ ರನ್ ಮಾಡ್ಬೇಕಾಗತ್ತೆ, ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ನಾವು ವೈರಿಂಗ್ ಇದು ಸೆಲೆಕ್ಷನ್ ಮಾಡುವಾಗ, ಟೈಪ್ ಆಫ್ ವೈರಿಂಗ್ ಸೆಲೆಕ್ಷನ್ ಮಾಡುವಾಗ, ಸೊ ಎಕನಾಮಿಕಲ್ ಎಕನಾಮಿಕ್ ಆಗಿರಬೇಕು ವೈರಿಂಗ್ ಸಿಸ್ಟಮ್ಮು ಅಂತ ಹೇಳ್ತೇವೆ. ಅಂದರೆ ಕಾಸ್ಟ್ ಕಡಿಮೆ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡಬೇಕಾಗತ್ತೆ. ಹಾಗಾಗಿ ಅನ್ನೆಸರಿ ರನ್ನಿಂಗ್ ಆಫ್ ಪೈಪ್ಸ್ ಆ್ಯಂಡ್ ವೈರ್ಸ್ ಶುಡ್ ಬಿ ರೆಡ್ಯೂಸ್ಡ್. ಸೊ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ವಾನ್. ಸೊ ಈಗ ಅದಾದಮೇಲೆ ನಾವು ಸಬ್ ಸರ್ಕ್ಯೂಟ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ನಾನು ಆವಾಗಲೇ ನಿಮಗೆ ಅಲ್ಲಿ ಟೇಬಲಲ್ಲೆಲ್ಲ ತೋರಿಸ್ದೆ. ಇಲ್ಲಿ ಟೋಟಲ್ ಕನೆಕ್ಟೆಡ್ ಲೋಡ್, ಇದು ಲೈಟಿಂಗ್ದು 720 ವ್ಯಾಟ್ ಇದೆ, ಹೀಟಿಂಗ್ದು 2500 ವ್ಯಾಟ್ ಇದೆ. ಟೋಟಲ್ 3220 ವ್ಯಾಟ್, ಟೋಟಲ್ ಲೋಡ್ 3220 ವ್ಯಾಟ್. ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಟೋಟಲ್ ಲೋಡ್ ಕರೆಂಟ್ ಫಾರ್ ದಿಸ್ ಮಚ್ ಆಫ್ ಲೋಡ್. 3220 ವ್ಯಾಟ್ಸ್ಗೆ ಎಷ್ಟು ಕರೆಂಟ್ ಆಗುತ್ತೆ ಅಂತ ಹೇಳಿಬಿಟ್ಟು, ಸೊ ನಾವು ದ ಟೋಟಲ್ ಲೋಡ್ ಕರೆಂಟ್ ಈಸ್ ಪವರ್ ಡಿವೈಡ್ ಬೈ ವೋಲ್ಟೇಜ್. ನಾವು ಪವರ್ ಈಸ್ 3220 ಡಿವೈಡ್ ಬೈ ವೋಲ್ಟೇಜ್ 230. ಸೊ ವಿ ಹ್ಯಾವ್ 14 ಆ್ಯಂಪ್ಸ್. ಇಷ್ಟು ಟೋಟಲ್ ಲೋಡ್ ಕರೆಂಟ್ ಆಗುತ್ತೆ ಇದು ಮನೆಯದು. ಸೊ ಈಗ ಆಮೇಲೆ ನೆಕ್ಸ್ಟು ನಂಬರ್ ಆಫ್ ಲೈಟಿಂಗ್ ಪಾಯಿಂಟ್ಸ್. ನಾವು ಆ ಟೇಬಲಲ್ಲಿ ನೋಡಿದ್ವಿ 11 ಪಾಯಿಂಟ್ ಇತ್ತು ಲೈಟಿಂಗ್ ಪಾಯಿಂಟ್ಸ್. ಆ್ಯಂಡ್ ದೆನ್ ನಾವು ಈ ಸದ್ಯಕ್ಕೆ ಹೀಟಿಂಗ್ ಪಾಯಿಂಟ್ ಡಿಸ್ಕಸ್ ಮಾಡೋದು ಬೇಡ. ವಿ ಆರ್ ಕ್ಯಾಲ್ಕುಲೇಟಿಂಗ್ ಓನ್ಲಿ ಲೈಟಿಂಗ್ ಲೋಡ್. ಸೊ ಲೈಟಿಂಗ್ ಪಾಯಿಂಟ್ಸ್ 11 ಇದೆ. ಆ ಲೈಟಿಂಗ್ ಸರ್ಕ್ಯೂಟಲ್ಲಿ 720 ವ್ಯಾಟ್ಸ್ ಲೋಡ್ ಕನೆಕ್ಟ್ ಆಗಿದೆ. ಸೊ ನಾವು ಸಬ್ ಸರ್ಕ್ಯೂಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಇದು, ನಂಬರ್ ಆಫ್ ಸಬ್ ಸರ್ಕ್ಯೂಟ್ಸ್. ದಿಸ್ ಇಸ್ ದಿ ಲೈಟಿಂಗ್ ಸರ್ಕ್ಯೂಟ್. ಸೊ ನಂಬರ್ ಆಫ್ ಸಬ್ ಸರ್ಕ್ಯೂಟ್ಸ್ ಈಕ್ವಲ್ಸ್ ನಂಬರ್ ಆಫ್ ಪಾಯಿಂಟ್ಸ್ ಡಿವೈಡ್ ಬೈ 10. ನಂಬರ್ ಆಫ್ ಪಾಯಿಂಟ್ಸ್ ಡಿವೈಡ್ ಬೈ 10. ಸೊ 11 ಪಾಯಿಂಟ್ಸ್ ಇದೆ, 10 ಇಂದ ಡಿವೈಡ್ ಮಾಡಬೇಕು. ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ ಈಕ್ವಲ್ ಟು 1.1 ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ ಈಕ್ವಲ್ ಟು 1. ಸಿಮಿಲರ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ಯೂಸಿಂಗ್ ದಿಸ್ ಲೋಡ್. ಸೊ ಸಬ್ ಸರ್ಕ್ಯೂಟ್ ನಂಬರ್ ಆಫ್ ಸಬ್ ಸರ್ಕ್ಯೂಟ್ಸ್ ಈಕ್ವಲ್ಸ್ ಕನೆಕ್ಟೆಡ್ ಲೋಡ್ ಡಿವೈಡ್ ಬೈ 800 ಅಂತ ಮಾಡಬೇಕಾಗತ್ತೆ. ಕನೆಕ್ಟೆಡ್ ಲೋಡ್ ಡಿವೈಡ್ ಬೈ 800, ಸೊ ಯು ವಿಲ್ ಗೆಟ್ ಲೆಸ್ ದ್ಯಾನ್ 1. ಸೊ ಹಾಗಾಗಿ ಒಂದು ಸಬ್ ಸರ್ಕ್ಯೂಟು ನಮಗೆ ಸಾಕಾಗತ್ತೆ ಇದರಲ್ಲಿ. ನೆಕ್ಸ್ಟ್ ಲೋಡ್ ಕರೆಂಟು ಅಂದರೆ ಲೈಟಿಂಗ್. ಇದು ಇಲ್ಲಿ ನಿಮಗೆ ಕರೆಂಟ್ ಬಂದಿರತಕ್ಕಂಥದ್ದು ಟೋಟಲ್ ಲೋಡ್ ಕರೆಂಟ್, ಹೀಟಿಂಗ್ ಇನ್ಕ್ಲೂಡಿಂಗ್ ಹೀಟಿಂಗ್ ಸರ್ಕ್ಯೂಟ್ ಇದು. ಇಲ್ಲಿ ಇವಾಗ ನಾವು ಲೋಡ್ ಕರೆಂಟ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಓನ್ಲಿ ಫಾರ್ ಲೈಟಿಂಗ್ ಸರ್ಕ್ಯೂಟ್. ಸೊ ಲೈಟಿಂಗ್ ಲೋಡೆಲ್ಲ ಎಷ್ಟಿದೆ, 720 ಇದೆ. ವೋಲ್ಟೇಜಿಂದ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ 3.13 ಆ್ಯಂಪ್ಸ್. ಸೊ 3.13 ಆ್ಯಂಪ್ಸ್ ಬರುತ್ತೆ. ಈಗ ನಾವು ಕೆಲವು ಕೇಬಲ್ಗಳನ್ನು, ಸ್ವಿಚ್ಗಳನ್ನು, ಸಾಕೆಟ್ಸ್ಗಳನ್ನು, ಎಮ್ ಸಿ ಬಿಗಳನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಟೇಕ್ ಫ್ಯಾಕ್ಟರ್ ಆಫ್ ಸೇಫ್ಟಿ. ಏನಕ್ಕೆ ಅಂತ ಹೇಳಿದ್ರೆ ಯಾವುದು ಫುಲ್ ಲೋಡ್ ಆಗಬಾರ್ದು. ಈಗ ಒಂದು ಸ್ವಿಚ್ 5 ಆಂಪಿಯರ್ ಇದೆ ಅಂತ ಹೇಳಿದರೆ 5 ಆಂಪಿಯರ್ ಲೋಡ್ ಕರೆಂಟನ್ನು ನಾವು ಅದರ ಮೂಲಕ ಪಾಸ್ ಮಾಡಬಾರ್ದು. ಕಡಿಮೆ ಕರೆಂಟನ್ನು ಪಾಸ್ ಮಾಡಬೇಕು. 5 ಆಂಪಿಯರ್ ಕರೆಂಟ್ ಪಾಸ್ ಮಾಡಿದರೆ ಅಂತ ಹೇಳಿದರೆ ಅದು ಸುಟ್ಟೋಗುತ್ತೆ. ಹಾಗಾಗಿ ಅದರ ಲೋಡು ಒಂದು 75% ಇರಬೇಕು. ಒಂದು 60% ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಅಷ್ಟು ಕರೆಂಟನ್ನು, ಅದರ ಕೆಪ್ಯಾಸಿಟಿ ಏನಿದೆಯೋ ಅದಕ್ಕಿಂತ ಅದರ 60% ಕರೆಂಟನ್ನು ನಾವು ಪಾಸ್ ಮಾಡಬೇಕಾಗತ್ತೆ. ಅದು ಸೇಫ್ ಆಗಿರಬೇಕು ಅಂತ ಹೇಳಿದ್ರೆ. ಹಾಗಾಗಿ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತೇಳಿ ಕೆಲವಕ್ಕೆ
ಹೀಗೆ ನಮಗೆ ಕೆಲವು ಕೇಬಲ್ಗಳಿಗೆ ಟೂ ತಗೊಳ್ತೇವೆ ಫ್ಯಾಕ್ಟರ್ ಆಫ್ ಸೇಫ್ಟಿ, ಅಂದರೆ ಲೋಡ್ ಕರೆಂಟ್ ಏನು ಬಂದಿರುತ್ತೋ ಅದನ್ನು ಇಂಟು ಟೂ ಮಾಡಿದರೆ ನಮಗೆ ಟೋಟಲ್ ಲೋಡ್ ಕರೆಂಟ್ ಸಿಗುತ್ತೆ 6.26 ಆಂಪಿಯರ್. ಈಗ ಲೈಟಿಂಗ್ ಸರ್ಕ್ಯೂಟಲ್ಲಿ ಆಫ್ಟರ್ ಟೇಕಿಂಗ್ ಫ್ಯಾಕ್ಟರ್ ಆಫ್ ಸೇಫ್ಟಿ ದ ಕರೆಂಟ್ ಈಸ್ 6.26 ಆಂಪಿಯರ್. ನಾವು ಲೆಟ್ ಅಸ್ ಮೂವ್ ಟು, ನಾವು ಇಲ್ಲಿ ಇಲ್ಲಿ ನೋಡಿ ಇದು ಇದರಲ್ಲಿ ಫ್ಯಾಕ್ಟರ್ ಆಫ್ ಸೇಫ್ಟಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ತಗೋಬೇಕು ಅಂತ ಇಲ್ಲಿದೆ ಈ ಟೇಬಲಲ್ಲಿ. ಫಾರ್ ದಿ ಕೇಬಲ್, ಕೇಬಲ್ಗೆ ಟೂ ಟೈಮ್ಸ್ ತಗೋಬೇಕಾಗತ್ತೆ ಲೋಡ್ ಕರೆಂಟ್, ಆ್ಯಕ್ಚುಯಲ್ ಲೋಡ್ ಕರೆಂಟ್ ಏನು ಬರುತ್ತೋ ಅದರ ಟೂ ಟೈಮ್ಸ್. ಆ್ಯಂಡ್ ಫಾರ್ ದಿ ಫ್ಯೂಸ್ ಆ್ಯಂಡ್ ಎಮ್ ಸಿ ಬಿ ಇಟ್ ಶುಡ್ ಬಿ 1.5. ಫ್ಯಾಕ್ಟರ್ ಆಫ್ ಸೇಫ್ಟಿ ಈಸ್ 1.5. ಆ್ಯಂಡ್ ಫಾರ್ ದ ಮೈನ್ ಸ್ವಿಚ್, ಅಂದರೆ ಎಲ್ಲ ಸರ್ಕ್ಯೂಟನ್ನು ಸೇರಿಬಿಟ್ಟು ಲೈಟಿಂಗ್ ಇರ್ಬೋದು, ಹೀಟಿಂಗ್ ಇರ್ಬೋದು, ಎಲ್ಲ ಟೋಟಲ್ಲು ಎಲ್ಲ ಸರ್ಕ್ಯೂಟ್ ಸೇರಿ ಮೈನ್ ಸ್ವಿಚ್ ಏನಾದ್ರು ತೊಗೊಂಡ್ರೆ ಅಂತ ಹೇಳಿದರೆ ಅದರದ್ದು ಫ್ಯಾಕ್ಟರ್ ಆಫ್ ಸೇಫ್ಟಿ 3 ತಗೋಬೇಕಾಗತ್ತೆ ನಾವು. ಹೀಗೆ ಸಬ್ ಸ್ವಿಚಸ್ ಅಂತ ಹೇಳಿದರೆ 2 ತಗೋ, ಫ್ಯಾಕ್ಟರ್ ಆಫ್ ಸೇಫ್ಟಿ 2. ಸಬ್ ಸ್ವಿಚಸ್ ಅಂತ ಹೇಳಿದರೆ ನಿಮಗೆ ಲೈಟಿಗಿರ್ಬೋದು, ಫ್ಯಾನಿಗಿರ್ಬೋದು, ಸಾಕೆಟ್ಗಿರ್ಬೋದು, ಇಂಥವಕ್ಕೆ ಕನೆಕ್ಟ್ ಆಗ್ತಕ್ಕಂಥ ಸ್ವಿಚ್ ಇದು, ಅದಕ್ಕೆ ಫ್ಯಾಕ್ಟರ್ ಆಫ್ ಸೇಫ್ಟಿ ನಾವು 2 ತಗೊಳ್ತೇವೆ. ಸೊ ಈಗ ಸೈಜ್ ಆಫ್ ಕೇಬಲ್, ಅಂದರೆ ನಮಗೆ ಕರೆಂಟು ಲಾಸ್ಟ್ ಸ್ಲೈಡಲ್ಲಿ ನೋಡಿ, ಇಲ್ಲಿ ನಾವು ದಿ ಆಫ್ಟರ್ ಅಲೋಯಿಂಗ್ ಫಾರ್ ಫ್ಯಾಕ್ಟರ್ ಆಫ್ ಸೇಫ್ಟಿ ದಿ ಲೋಡ್ ಕರೆಂಟ್ ಈಸ್ 6.26, ಇಟ್ ಈಸ್ ಗ್ರೇಟರ್ ದ್ಯಾನ್ 5 ಆಂಪಿಯರ್. ದಟ್ ಈಸ್ ವೈ ವಿ ಹ್ಯಾವ್ ಟು ಚೂಸ್ 1.5 square mm. ಸೊ ದಿಸ್ ಕೇಬಲ್ ಕ್ಯಾನ್ ಕ್ಯಾರಿ 10 ಆಂಪಿಯರ್ ಮ್ಯಾಕ್ಸಿಮಮ್ ಕರೆಂಟ್. ಸೊ ಲೈಟಿಂಗ್ಗೆ ಯೂಶ್ವಲಿ 1 square mm ಅಥವಾ 1.5 square mm ಕೇಬಲ್ನ ನಾವು ತೊಗೊಳ್ತೇವೆ. ಸೊ ಇಲ್ಲಿ 1 square mm ತೊಗೊಂಡ್ರೆ ಅದು ಓವರ್ಲೋಡ್ ಆಗಿಬಿಡುತ್ತೆ, ಯಾಕಂದರೆ 6 amps ಜಾಸ್ತಿ ಇದೆ ಕರೆಂಟು. ಹಾಗಾಗಿ ವಿ ಹ್ಯಾವ್ ಟು ಗೋ ಫಾರ್ 1.5 square mm. ಇದರದ್ದು ಸ್ಪೆಸಿಫಿಕೇಶನ್ ನಾವು ಬರೀಬೇಕಾಗತ್ತೆ, ಪೂರ್ತಿ ಅದರದ್ದು ಸ್ಪೆಸಿಫಿಕೇಶನ್ ಬರೀಬೇಕು. ಕೇಬಲ್ ನೋಡಿ 1.5 square mm ಸೈಜ್ ಇದು, ಎಷ್ಟು ಕೋರ್ ಇದೆ, ಸಿಂಗಲ್ ಕೋರ್, ಮತ್ತು ಕಂಡಕ್ಟರ್ ಮೆಟೀರಿಯಲ್ಲು ಕಾಪರ್ ಇದೆ, ಇನ್ಸುಲೇಷನ್ನು ಪಿ ವಿ ಸಿ ಇದೆ. ಹೀಗೆ ಎಲ್ಲ ಸ್ಪೆಸಿಫಿಕೇಶನ್ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಇಲ್ಲಿ ಯೂಶ್ವಲಿ ಒಂದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 5 cables ರನ್ ಆಗುತ್ತೆ 1.5 square mm ಇದು. ಎಲ್ಲ ಕಡೆ 2 ರನ್ ಆಗುತ್ತೆ, ಕೆಲವು ಕಡೆ ಪೈಪಲ್ಲಿ 3-4, ಕೆಲವು ಕಡೆ 5 cables ರನ್ ಆಗ್ಬೋದು. ಸೊ ಹಾಗೆ ಇದು ಅಷ್ಟು ಕೇಬಲ್ಗೆ ನಮಗೆ 3/4 inch ಡಯಾ ಪೈಪು ಸಾಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಕೇಬಲ್ಸ್ ಇದ್ವು ಅಂತ ಹೇಳಿದರೆ 1 inch ಡಯಾ ಪೈಪಿಗೆ ಹೋಗಬೇಕಾಗತ್ತೆ. ನಾವು ವಿ ನೀಡ್ 3/4 inch ಡಯಾ, 2 mm ತಿಕ್ ಪಿ ವಿ ಸಿ ಪೈಪ್. ನಾವು ಈ ಸೈಜ್ ಪೈಪನ್ನು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ 1 inch ಪೈಪ್ ಬೇಕಂದ್ರೆ ತಗೋಬೋದು. ಅದು ಕಾಸ್ಟ್ ಜಾಸ್ತಿ ಆಗುತ್ತೆ, ಇದಾದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟು ಸ್ವಿಚ್ಗಳು ನೋಡಿ, ರೇಟಿಂಗ್ ಆಫ್ ಎಮ್ ಸಿ ಬಿ ಆ್ಯಂಡ್ ಫ್ಯೂಸ್ ಕಟೌಟ್ ಇನ್ ದಿ ಮೀಟರ್ ಬೋರ್ಡ್. ಸೊ ನಾವಿಲ್ಲಿ ಫ್ಯೂಸ್ ಆ್ಯಂಡ್ ಎಮ್ ಸಿ ಬಿ ಹೇಳಿದ್ವಿ 1.5 ಫ್ಯಾಕ್ಟರ್ ಆಫ್ ಸೇಫ್ಟಿ. ಹಾಗಾಗಿ ಇಲ್ಲಿ ನೋಡಿ, ಟೇಕಿಂಗ್ ಫ್ಯಾಕ್ಟರ್ ಆಫ್ ಸೇಫ್ಟಿ 1.5. ನಾವು ದಿ ಇದು ಟೋಟಲ್ ಲೋಡ್ ಕರೆಂಟ್ ತೊಗೋಬೇಕಾಗತ್ತೆ, ಯಾಕಂದರೆ ಮೇನ್ ಫ್ಯೂಸ್ ಬೋರ್ಡ್ ಮೀಟ್ರ್ ಬೋರ್ಡಲ್ಲಿ ಇರ್ತಕ್ಕಂಥದ್ದು ಇದು ಎಮ್ ಸಿ ಬಿ. ಹಾಗಾಗಿ ಲೋಡ್ ಕರೆಂಟು ಟೋಟಲ್ ಲೋಡ್ ಕರೆಂಟ್ ಇನ್ಕ್ಲೂಡಿಂಗ್ ಹೀಟಿಂಗ್ ಸರ್ಕ್ಯೂಟ್ 14 ampere ಇದೆ, ಇಂಟು 1.5 ಮಾಡಿದರೆ ನಿಮಗೆ 21 ampere ಬರುತ್ತೆ. ಸೊ 21 ampere ಲೋಡ್ ಕರೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದರೆ, ಸೊ ಎಮ್ ಸಿ ಬಿ ಮತ್ತು ಫ್ಯೂಸ್ ಕಟೌಟು, ಅದರ ನೆಕ್ಸ್ಟು ಅವೈಲೇಬಲ್ ರೇಟಿಂಗ್ ಇನ್ ದಿ ಮಾರ್ಕೆಟ್ ಈಸ್ 32 amps. ಇದು ಸೊ ಹಾಗಾಗಿ ಎಮ್ ಸಿ ಬಿ ಮತ್ತು ಫ್ಯೂಸ್ ಕಟೌಟ್ ಇವೆರಡು 32 ampsದು ರೇಟಿಂಗ್ದು ಇರಬೇಕಾಗತ್ತೆ. 32 amps 250 volts ಗ್ರೇಡ್ ಅದನ್ನು ಇಲ್ಲಿ ಬರೀಬೇಕಿತ್ತು. ಸೊ 32 amps 250 volts ಗ್ರೇಡ್ ಎಮ್ ಸಿ ಬಿ ಮತ್ತು ಫ್ಯೂಸ್ ಕಟೌಟ್ನ ನಾವು ತಗೋಬೇಕಾಗತ್ತೆ. ಆ್ಯಂಡ್ ದೆನ್ ರೇಟಿಂಗ್ ಆಫ್ ಸಬ್ ಸ್ವಿಚಸ್. ಸಬ್ ಸ್ವಿಚಸ್ ಅಂತ ಹೇಳಿದರೆ ಎಲ್ಲ ಮನೆ ಒಳಗಡೆ ಲೈಟ್ ಆನ್ ಆ್ಯಂಡ್ ಆಫ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು, ಫ್ಯಾನ್ಗೆ, ಸಾಕೆಟ್ಗೆ, ಇವಕ್ಕೆಲ್ಲ ಯೂಸ್ ಮಾಡ್ತಕ್ಕಂಥ ಸ್ವಿಚ್ಗಳವು. ಸೊ ಅದು ನಮಗೆ ಲೈಟಿಂಗ್ ಸರ್ಕ್ಯೂಟಲ್ಲಿ ಕರೆಂಟು 3 point ನೋಡಿ ಇಲ್ಲಿ 3 point ನೋಡಿ ಇದರಲ್ಲಿದೆ.
load current in the lighting circuit. It is 3.13 amps. So factor of safety tagond mele 6.26 ampere agutha. So iga 6.26 ampere ge navu adana approximately 6 anta maadkondre switch galu 6 amps 250 volts grade flush type switch anta helthu idu flush type anta helidre gode level ge navu usually ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥವು ಇವೇನೆ ಫ್ಲಶ್ ಟೈಪ್ ಸ್ವಿಚ್ ಅದು ಹೆಸರದು. ಸೊ ಅಲ್ಲಿಗೆ ಈ ಟಾಪಿಕ್ ಈ ಸೆಷನ್ದು ಟಾಪಿಕ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ವಿ ಹ್ಯಾವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. First one, factor of safety for cables used in interior wiring is. Factor of safety for cables used in interior wiring is dash. Options 1.5, 2, 2.5, 3. So now the mane use martakanta cable law. Adike. ಫ್ಯಾಕ್ಟರ್ ಆಫ್ ಸೇಫ್ಟಿ ಎಷ್ಟಿರಬೇಕು ಅಂತ ಹೇಳ್ತಾ ಇದೆ ಕೇಬಲ್ಗೆ 1.5, 2, 2.5, 3. ಸೊ ಆನ್ಸರ್ ಈಸ್ 2. ಆನ್ಸರ್ ಈಸ್ ಬಿ 2. ಫ್ಯಾಕ್ಟರ್ ಆಫ್ ಸೇಫ್ಟಿ ಫಾರ್ ಕೇಬಲ್ಸ್ ಈಸ್. Second question, dash can be inserted inside the conduit to pull the cables through the conduits. Andre piping ella agogide mane hosa mane piping maadirthara amele cables na adrolagade elibeku elkobeku. So adu cables na elkollikke idralli ee options galalli yavudanna balustara anta helibittu modalne adu gi, second draw wire andre ಒಂದು ಸ್ಪ್ರಿಂಗ್ ಬರುತ್ತೆ ಡ್ರಾ ವೈರ್ ಅಂತ ಹೇಳ್ತಾರೆ ಅದಕ್ಕೆ. ಆ್ಯಂಡ್ ದೆನ್ ಥರ್ಡ್ ವಾನ್ ಸಿ ಬೋತ್ ಎ ಆ್ಯಂಡ್ ಬಿ ಅಂದರೆ ಇವೆರಡನ್ನೂ ಬಳಸ್ತಾರೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಡಿ ಈಸ್ ನನ್ ಆಫ್ ದೀಸ್ ಯಾವನ್ನು ಬಳಸಲ್ಲ ಅಂತ ಹೇಳ್ಬಿಟ್ಟು. ನೀವು ಯೋಚನೆ ಮಾಡಬೇಕು ಇದರಲ್ಲಿ ಯಾವುದನ್ನು ನಾವು ಕೇಬಲ್ನ ಡ್ರಾ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ಅಂತ ಹೇಳ್ಬಿಟ್ಟು. ದ ಆನ್ಸರ್ ಈಸ್ ಬೋತ್ ಎ ಆ್ಯಂಡ್ ಬಿ ಅಂದರೆ ನಾವು ಜಿ ಐ ವೈರ್ನು ಯೂಸ್ ಮಾಡ್ಬೋದು ಡ್ರಾ ವೈರ್ ಇದನ್ನು ಸಹ ಯೂಸ್ ಮಾಡ್ಬೋದು. ಫಿಶ್ ವೈರ್ ಅಂತ ಕರೀತಾರೆ ಅಥವಾ ಸ್ಪ್ರಿಂಗ್ ಯೂಸ್ ಮಾಡ್ತಾರೆ ಸ್ಟೀಲ್ದು ಸ್ಟೀಲ್ ಸ್ಪ್ರಿಂಗ್ ವೈರು. ಓಕೆ ನೆಕ್ಸ್ಟು ಕ್ವಶನ್. Next question, third one, PVC conduits are available on dash meter length. Andre neevu shop alli hodre PVC pipe gali idiyala adu yava eshtu length alli eshtu meter length du ondondu pipe nimge sigutte anta helibittu angadinalli illi options 2 meter 4 meter 3 meter 5 meter hege 2 ಮೀಟರ್ ಸಿಗುತ್ತಾ 4 ಸಿಗುತ್ತಾ 3 ಮೀಟರ್ ಸಿಗುತ್ತಾ 5 ಮೀಟರ್ ಇರುತ್ತಾ ಅಂತ ಒಂದೊಂದು ಪೈಪ್ ಲೆಂತ್. ಆನ್ಸರ್ ಈಸ್ 3 ಮೀಟರ್ ಅಂದರೆ 10 ಫೀಟ್ ಇರುತ್ತೆ ಒಂದು ಪೈಪ್ ಲೆಂತ್ 10 ಫೀಟ್ ಇರುತ್ತೆ. ಸೊ 3 ಮೀಟರ್ದು ಆನ್ಸರ್ ಈಸ್ ಸಿ 3 ಮೀಟರ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ಸ್ವಿಚ್ ಬೋರ್ಡ್ಸ್ should be fixed at a height of dash meter from the floor level. ಇದು ಕೋಡ್ ಆಫ್ ಪ್ರಾಕ್ಟೀಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಸ್ವಿಚ್ ಬೋರ್ಡು ಎಷ್ಟು ಫ್ಲೋರ್ ಲೆವೆಲಿಂದ ಎಷ್ಟು ಮೀಟರ್ ಹೈಟಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಆಪ್ಷನ್ಸ್ 0.5 meter, 1 meter, 1.5 meter ಆ್ಯಂಡ್ 2 meter. ಸೊ ಎಷ್ಟು ಮೀಟರ್ ಹೈಟಲ್ಲಿ ಅಂತ ಹೇಳ್ಬಿಟ್ಟು ಆನ್ಸರ್ ಮಾಡಬೇಕಾಗತ್ತೆ ಇದಕ್ಕೆ. ಇದು ಕೋಡ್ ಆಫ್ ಪ್ರಾಕ್ಟೀಸಲ್ಲಿ ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ಇಟ್ ಶುಡ್ ಬಿ
1.5 ಮೀಟರ್ ಸಿ 1.5 ಮೀಟರ್ ಮಕ್ಕಳಿಗೆ ತುಂಬ ಕೆಳಗಡೆ 0.5 ಮೀಟರ್ ಅಲ್ಲಿ ಹಾಕಿದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಮನೆಯಲ್ಲಿ ಇರತಕ್ಕಂತ ಸಾಕೆಟ್ ಅಲ್ಲಿ ಕೈ ಹಾಕಿ ಬಿಡ್ತಾರೆ ಹಾಗಾಗಿ ಅಷ್ಟು ಹೈಟ್ ಅಲ್ಲಿ ಇರಬಾರದು 1 ಕೆಳಗಡೆ ಇರಬಾರದು ಸ್ವಲ್ಪ ಮೇಲೆ ಇರಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಬಿ 1.5 ಮೀಟರ್ ಹೈಟ್ ಫ್ರಮ್ ದಿ ಫ್ಲೋರ್ ಲೆವೆಲ್ ಥ್ಯಾಂಕ್ ಯು ದಿಸ್ ಎಂಡ್ಸ್ ದಿಸ್ ಸೆಷನ್